ಹಲೋ ಸ್ನೇಹಿತರೆ, ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿಗೌಡರ ಮನೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇದು ಬಂದು ಹಬ್ಬದ ಹಿಂದಿನ ದಿನ ಮತ್ತು ಹಬ್ಬದ ಆ ದಿನದ ಎರಡು ದಿನದ್ದು ಸೇರಿಸಿ ವ್ಲಾಗನ್ನು ಹಾಕ್ತಾಯಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಬರ್ತದೆ ಅಂತಲೇ ಹೇಳ್ಬೋದು, ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಹೀಗೆ. ಸೊ ಅವತ್ತು ಹಿಂದಿನ ದಿನವೇ ನಾನೆಲ್ರಿಗೂ ಗೊತ್ತಿರೋ ಹಂಗೆ ಶಾಪಿಂಗ್ ಹೋಗಿದ್ದೆ ಅವತ್ತು. ಆಮೇಲೆ ಅಲ್ಲಿಂದ ಬಂದು ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಹಸ್ಬೆಂಡ್ ಎಲ್ಲ ಹೂವು ಎಲ್ಲ ಕೂಸ್ಕೊಡ್ತಾಯಿದ್ರು. ಹೂವು ತೊಗೊಂಡು ಬಂದಿದ್ದೆ ಊರಿಂದಲೇ, ಕೊಟ್ಟಿದ್ರಲ್ಲೇ ಊರಲ್ಲಿ. ಸೊ ಅದನ್ನೆಲ್ಲ ತೊಗೊಂಡು ಬಂದು ಮತ್ತು ದೇವ್ರ ಸಾಮಾನೆಲ್ಲ ತುಳಿದಿಟ್ಟು ಮತ್ತು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇಲ್ಲಿ ದೇವ್ರ ವಸ್ತಿಗೆಲ್ಲ ರಂಗೋಲಿ ಹಾಕೋಬೇಡ ದೇವ್ರ ಮನೆ ವಸ್ತಿಗೆ ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ಕೋತಾ ಇನಿ. ಬೆಳಗ್ಗೆ ಎದ್ದು ದೇವ್ರ ಮನೆ ಕ್ಲೀನ್ ಮಾಡಿಲ್ಲ, ಕೆಲಸ ಜಾಸ್ತಿ ಆಗುತ್ತಲ್ವಾ. ಸೊ ಎಷ್ಟೇ ಟಯರ್ಡ್ ಆದ್ರೂ ಹೆಣ್ಮಕ್ಳಿಗೆ ಅದ್ರ ಕೆಲಸ ಇದ್ದಿದ್ದೇ ಇರುತ್ತೆ. ಬಂದಿದ್ದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ ತಕ್ಷಣ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ದೇವ್ರ ಮನೆಯೆಲ್ಲ ತೊಳೆದಿದ್ದಾಗಿದೆ. ಈಗ ದೇವ್ರಿಗೆ ದೇವ್ರ ಮನೆ ಉಸ್ಲಿಗೆ ರಂಗೋಲಿ ಹಾಕ್ತಾರಂಥದ್ದು. ಊರಲ್ಲಿ ಸ್ವಲ್ಪ ಹೂವು ಕೊಟ್ಟಿದ್ರು ಸೇವಂತಿಗೆ ಹೂವು, ಅದನ್ನೇ ಹೂವು ಏನು ತೊಗೊಂಬರಲಿಲ್ಲ ನಾನು. ಸೇವಂತಿಗೆ ಹೂವು ಇತ್ತಲ್ಲ ಅಲ್ಲಿ ಕೊಟ್ಟಿದ್ರಲ್ಲ ಅದನ್ನೇ ಹಸ್ಬೆಂಡ್ ಹಾರಗಳ ಕೂಸ್ಕೊಡ್ತೀನಿ ಎಲ್ಲ ದೇವ್ರಿಗೂ ಅಂತಂದರು. ಸರಿ ಆಯಿತು ಅಂತ ಕೂಸ್ತಾ ಇದ್ದಾರೆ. ಬೆಳಗ್ಗೆನೇ ಊರಿಗೆ ಹೋಗಬೇಕು, ಅದಕ್ಕೆ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಕ್ಕಿಯನ್ನು ಮಿಷನ್ಗೆ ಹಾಕ್ಸ್ಕೊಂಡು ಬಂದೆ. ಉಳಿದ ಪೌಡ್ರೆಲ್ಲ ಆಲ್ರೆಡಿ ರೆಡಿ ಆಗಿದೆ. ಇನ್ನೇನು ಬೇರೆ ಪ್ರಿಪ್ರೇಷನ್ಸ್ ಎಲ್ಲ ಏನಿರಲ್ಲ, ಗಣಪತಿ ಏನು ಕೂರಿಸ್ತಿಲ್ಲ ಈ ಸತಿನೂ. ಸೊ ಲಾಸ್ಟ್ ಇಯರು ಕೂಡ ಕೂರಿಸಿಲ್ಲ, ಊರಲ್ಲಿದ್ದಾಗ ಪ್ರತಿ ವರ್ಷ ಕೂರಿಸ್ತಿದ್ದೆ. ಈ ಸತಿ ಕೂರಿಸೋಣ ಅಂತ ಅಂದ್ಕೊಂಡೆ, ಬಟ್ ಊರಿಗೆ ಹೋಗಲೇಬೇಕಾಗತ್ತೆ ನಾವು. ಅದಕ್ಕೆ ಆಂಟಿ ಎಲ್ಲ ಪಕ್ಕದ ಮನೆ ಆಂಟಿ ಎಲ್ಲ ಹೇಳ್ತಿದ್ರು ಗಣೇಶನ ಕೂಡಿಸ್ಬಿಟ್ಟು ಮನೇಲಿ ಬಾಗ್ಲಾಕೊಂಡು ಹೋಗಬಾರ್ದು ಅಂತ ಅಂದರು. ಸೊ ಅದಕ್ಕೆ ಸರಿ ಆಯಿತು, ಯಾಕೆ ಸುಮ್ಮನೆ ಆ ಥರ ಹೇಳಿದಾಗ ಕೂಡಿಸ್ಬಿಟ್ಟು ನಾವು ಹೋಗಲೇಬೇಕಾಗತ್ತೆ ಅಂತ ಅಂದ್ಬಿಟ್ಟು ಕೂರ್ಸೋಕ್ಕೆ ಹೋಗಲಿಲ್ಲ. ಅಂದರೆ ದೇವ್ರ ಫೋಟೋ ಇತ್ತಲ್ಲ ನನ್ನ ಹತ್ರ, ಬೆಳ್ಳಿದು ದೇವ್ರದ್ದು ಗಣಪತಿದು ಫೋಟೋ. ಸೊ ಅದನ್ನೇ ಇಟ್ಟು ಬೆಳ್ಳಿ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಇಡೋಣ, ಸಾಕು, ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಆಗತ್ತಾ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಆ್ಯಕ್ಚುಲಿ ನಾವು ಹೇಗೆ ಅಂತಂದರೆ, ಹಬ್ಬದ ದಿನ ನಾಗರ ಕಲ್ಲಿಗೆ ಪೂಜೆ ಮಾಡ್ತೀವಿ ಮತ್ತು ಉತ್ತಕ್ಕೆ ಪೂಜೆ ಮಾಡ್ತೀವಿ. ಅದೆಲ್ಲ ಕೂಡ ಉತ್ತಕ್ಕೆ ಪೂಜೆ ಮಾಡೋದು ಗಂಡು ಮಕ್ಕಳೇ ಪೂಜೆ ಮಾಡಬೇಕು ಅಂತ ಹೇಳ್ತಿರ್ತಾರತ್ತೆ. ಸೊ ಅದಕ್ಕೆ ತುಂಬ ಕೆಲಸಗಳಿರುತ್ತೆ ಈ ಹಬ್ಬ ಅಂದರೆ, ಏನು ಮಾಡೋಕ್ಕಾಗಲ್ಲ. ಸೊ ಊರಿಗೆ ಹೋಗಬೇಕು, ಅದಕ್ಕೆ ಗಣಪತಿನ ಕೂರಿಸ್ತಿಲ್ಲ ಅಷ್ಟೇ. ಹಾಗೆ ಇಲ್ಲಿ ದೇವ್ರ ಮುಂದೆ ಇಡೋಕ್ಕೆ ಅಂತಂದ್ಬಿಟ್ಟು ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದಲ್ಲ, ಇಲ್ಲಿ ಅಡಿಕೆ ಫ್ರೂಟ್ಸ್ ಇದನ್ನೆಲ್ಲ ರೆಡಿ ಮಾಡಿ ಎಲ್ಲ ದೇವ್ರ ಮುಂದೆ ಇಟ್ಬಿಡೋಣ. ಎಲ್ಲ ಈಗ ಬೆಳಿಗ್ಗೆ ಈಸಿ ಆಗುತ್ತೆ ಎಲ್ಲ ಅಂತಂದ್ಬಿಟ್ಟು ಎಲ್ಲದನ್ನು ಕೂಡ ಇಟ್ಕೋತಾ ಇದ್ದೀನಿ. ಬೆಳಿಗ್ಗೆ ಎಷ್ಟೇ ಬೇಗ ಇದ್ರು ಕೂಡ ಗುಡಿಸೋದು, ಒರೆಸೋದು, ಸ್ನಾನ ಮಾಡೋದು, ರೆಡಿ ಆಗೋದು ಇದೆಲ್ಲ ಇದ್ದಿದೆ. ಸೊ ಆ್ಯಕ್ಚುಲಿ ನನಗೆ ತುಂಬ ಜನ ಕಾಮೆಂಟ್ ಮಾಡಿದ್ದೀರ ಲಾಸ್ಟ್ ಶಾಪಿಂಗ್ ಬ್ಲಾಗ್ಗೆ. ಸೊ ಸೀರೆಗಳೆಲ್ಲ ತೋರಿಸಿ ವಿತ್ ಪ್ರೈಸ್ ಹೇಳಿ ಅಂತ ಎಲ್ಲ. ಸೊ ತೋರಿಸ್ತೀನಿ ಸೀರೆಗಳೆಲ್ಲ ಕೂಡ ಹೇಗಿದೆ ಏನು ಅನ್ನೋದನ್ನ ನಿಮ್ಗೆ ಆದಷ್ಟು ಬೇಗ ತೋರಿಸ್ತೀನಿ. ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಗೌಡರ ಮನೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸುಮ್ಮನೆ ಇವತ್ತಿನ ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಗಣಪತಿ ಹಬ್ಬ, ಎಲ್ಲರಿಗೂ ಕೂಡ ಗಣಪತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ. ಸೊ ಬನ್ನಿ, ಹಬ್ಬನ ಹೇಗೆ ಆಚರಣೆ ಮಾಡ್ತೀನಿ ನಾನು ಹೇಗೆ ಅನ್ನೋದನ್ನ ನೋಡೋಣ. ಸೊ ಇವತ್ತು ಸಿಂಪಲ್ ಆಗಿ ಈ ಸ್ಯಾರಿನ ಉಟ್ಕೊಂಡಿದ್ದೀನಿ, ತೋರಿಸ್ತೀನಿ. ಆಮೇಲೆ ಆ್ಯಕ್ಚುಲಿ ನಾನು ಬೇರೆ ಸೀರೆ ಸ್ಟಿಚಿಂಗ್ ಕೊಟ್ಟು ನಿಮ್ಗೆ ಆಲ್ರೆಡಿ ತೋರಿಸಿದ್ದಲ್ಲ, ಅದು ಸ್ಟಿಚಿಂಗ್ ಕೊಟ್ಟಿದ್ದೆ, ಒಂದು ಬ್ಲೌಸ್ ಕೊಡಲೇ ಇಲ್ಲ. ಸೊ ಅದಕ್ಕೆ ಇದು ನಮ್ಮ ಆಂಟಿ ಹೊಸ ಸ್ಯಾರಿ ತೊಗೊಂಬಂದಿಟ್ಟಿದ್ರು ನನ್ನ ಹತ್ರ. ಸೊ ಅದಕ್ಕೆ ಅದೇ ಸೀರೆ ಉಟ್ಕೊಂಡಿದ್ದೆ. ಇದು ಬ್ಲೌಸ್ ಬಂದು ನಂದು ಎಂಗೇಜ್ ನನ್ನ ತಮ್ಮನ ಎಂಗೇಜ್ಮೆಂಟ್ದು ಲೆಹಂಗಾ, ಅದು ಬ್ಲೌಸು ಸ್ವಲ್ಪ ಮ್ಯಾಚ್ ಆಗ್ತದೆ ಅಂತ ಅನಿಸ್ತು. ಅದಕ್ಕೆ ಆ ಬ್ಲೌಸ್ ಹಾಕೊಂಡು ಹೊಸ ಡ್ರೆಸ್ ಹಾಕೊಬೇಕಲ್ಲ ಅಪ್ಪದೇಸ ಅಂತ ಅನಿಸ್ತಾ ಇತ್ತು. ಸೊ ಅದಕ್ಕೆ ಹಾಕೊಂಡಿದ್ದೀನ. ಸೊ ಬನ್ನಿ, ಈಗ ಎಲ್ಲ ಕ್ಲಿನಿಕ್ ಆಯ್ತು 5:30 ಇದೆ ಬೆಳಗ್ಗೆ. ಸೊ ಕೆಳಗೆ ಹೋಗಿ ರಂಗೋಲಿ ಹಾಕಿ ಅದೆಲ್ಲ ಸ್ವಲ್ಪ ಓಡಿಸಿ ಆಚೆ ಓಡಿಸಿ ಹಸ್ಬೆಂಡ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ರು, ಬಾಲ್ಕನಿಗಳೆಲ್ಲ ಕ್ಲೀನ್ ಮಾಡಿ. ನಿನ್ನೆ ದೇವಸ್ಥಾನಕ್ಕೆ ಹೋದ್ರಲ್ಲ ಅದಕ್ಕೆ ಲೇಟ್ ಆಗೋಯ್ತು. ಸ್ವಲ್ಪ ದೇವ್ರ ಮನೆ ರೆಡಿ ಮಾಡಿಕೊಂಡು ಕಡಿಮೆ ಮಾಡೋದಷ್ಟೇ, ಅಡುಗೆ ಏನು ಮಾಡಲ್ಲ, ಅತ್ತೆ ಮಾಡಿರ್ತಾರೆ ಅಲ್ಲಿ ಹೋಗೋದು. ಸೊ ಬನ್ನಿ, ಸ್ವಲ್ಪ ಸ್ಟವಿಗೆಲ್ಲ ಪೂಜೆ ಮಾಡ್ಕೊಡೋಣ.
ಬೆಳಗ್ಗೆ ಇಲ್ಲಿ ಫಸ್ಟ್ ಪೂಜೆ ಎಲ್ಲ ಆದಮೇಲೆ ಫಸ್ಟ್ ಹಾಲು ಕಾಯಿಸ್ಬೇಕಲ್ವಾ, ಸೊ ಹಾಲನ್ನ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಲು ಕಾಯಿಸೋದು ಕಡುಬು ಮಾಡೋದಷ್ಟೇ, ಆ್ಯಕ್ಚುಲಿ ಅಡುಗೆನೂ ಮಾಡ್ತಲ್ಲ. ರೀಸನ್ ಏನಂದರೆ ಹಸ್ಬೆಂಡು ಹುತ್ತಕ್ಕೆ ಪೂಜೆ ಮಾಡುವಾಗ ಉಪವಾಸ ಇದ್ದು ಪೂಜೆ ಮಾಡಬೇಕು ಅಂತಾರಲ್ಲ, ಊಟ ತಿನ್ನಬಾರ್ದು. ಮತ್ತು ನಾನು ಇಲ್ಲಿ ಅಡುಗೆ ಮಾಡಿದ್ರು ಕೂಡ ಅವ್ರು ತಿನ್ನಲ್ಲ. ಮತ್ತು ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಚೌಡೇಶ್ವರಮ್ಮನ ದೇವಸ್ಥಾನಕ್ಕೆ ಎವ್ರಿ ಇಯರ್ ಹೋಗ್ತೀವಿ. ಸೊ ಅಲ್ಲಿ ಹೋಗಿ ಬಂದಮೇಲೆ ಟಿಫನ್ ತಿನ್ನೋಣ ಅಂತ ಅಂದ್ಬಿಟ್ಟು ಏನು ಮಾಡಲ್ಲ ಅಂದ್ರೆ ಮಾಡೋದು ಬೇಡ, ಅಲ್ಲೇ ಬಂದು ಮಾಡಿ ತಿನ್ನೋರಂತೆ ನಾನು ಮಾಡಿರ್ತೀನಿ ಅಂದ್ರು. ಮತ್ತೆ ಸರಿ ಅಂತ, ಅಲ್ಲಿ ತುಂಬ ಕೆಲಸ ಇರುತ್ತೆ ಇವತ್ತು. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಬೇಕು, ನಾಗರಿಗೆ ತನಿ ಎರಿತಾರೆ. ನಾವು ಹೊಸ್ತಿಯವ್ರು ಮಾಡ್ತೀವಲ್ಲ, ನೆಕ್ಸ್ಟ್ ಸಟರ್ಡೇ ನಾವು ಹೊಸ್ತಿಯವ್ರು ಮಾಡ್ತೀವಿ. ಅಂದರೆ ಯಾವ ಹಬ್ಬ ಯಾವತ್ತು ಬರುತ್ತೆ, ಗೌರಿ ಗಣೇಶ ಹಬ್ಬ, ಅದಾದಮೇಲೆ ನೆಕ್ಸ್ಟ್ ಸಟರ್ಡೇ ನಮ್ಮ ಮನೇಲಿ ಫ್ರೈಡೇ ಮತ್ತು ಸಟರ್ಡೇ ಹೊಸ್ತಿಯವ್ರು ಮಾಡುವಂಥದ್ದು. ಅದಕ್ಕೆ ನಾಗರಿಗೆ ತನಿ ಹಾಕಬೇಕು ಅಂತ ಹೇಳ್ತಾರೆ. ಸೊ ಹಲ್ಲು ಹೋಗ್ಬೇಕಾಗತ್ತೆ. ಮತ್ತು ಹಿರಿಯರಿಗೆ ಯಾರೆಲ್ಲ ಸತ್ತಿರ್ತಾರಲ್ಲ, ಹಲ್ಲು ಹೋಗಿ ಅವ್ರಿಗೆಲ್ಲ ಪೂಜೆಗಳು ಮಾಡ್ಕೊಂಬರೋದು ಇದೆಲ್ಲ ಇರುತ್ತೆ. ಸೊ ಅತ್ತೆಗೆ ಪಾಪು ಬಾಳಂದಿ ಎಲ್ಲ ಮನೇಲಿದೆ, ಬಾಳಂದಿ ಮನೇಲಿದ್ರೆ ಎಷ್ಟು ಕೆಲಸ ಇರುತ್ತೆ ಅಲ್ಲ, ಸೊ ಅದೆಲ್ಲ ಕಷ್ಟ ಆಗುತ್ತೆ ಸ್ವಲ್ಪ. ಅದಕ್ಕೆ ಹೋಗೋಣ ಬೇಗ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿರೋವಂಥದ್ದು. ಇಲ್ಲಿ ಫಸ್ಟು ಅಗ್ನಿ ದೇವರಿಗೆ ಪೂಜೆ ಮಾಡ್ಕೊತ ಇದ್ದೀನಿ. ಸೊ ಅದಂತೂ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಹಾಲು ಕಾಯಕ್ಕಿಟ್ಟಿದ್ದೀನಿ, ಹಾಲು ಕಾಯಿಸ್ತಾ ಕಾಯಿಸ್ತಾ ಹಾಗೆ ಕಡುಬುಗೂ ಕೂಡ ಕಾಯಿಸ್ಕೊತಾ ಇದ್ದೀನಿ. ನಾನು ಒಂಚೂರು ತುಪ್ಪ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಹಾಕೋತೀನಿ ನಾನು ಯೂಶ್ವಲಾಗಿ ಕಡುಬು ಮಾಡೋಕ್ಕೆ. ಸೊ ಒಬ್ಬೊಬ್ಬರು ಉಪ್ಪನ್ನ ಹಾಕೋದಿಲ್ಲ, ನಮ್ಮ ಮನೇಲಿ ಉಪ್ಪನ್ನ ಹಾಕೋತೀವಿ. ಅದಾದಮೇಲೆ ದೇವ್ರ ಮನೆಯದು ಕೂಡ ಇನ್ನೂ ಸ್ವಲ್ಪ ಕೆಲಸ ಆಯಿತು, ಕಲಶ ಎಲ್ಲ ಕೂಡಿಸ್ಬೇಕಿತ್ತು. ದೇವ್ರ ಸಾಮಾನೆಲ್ಲ ತೊಳೆದಿದ್ದು ನಿನ್ನೆ ಅಲ್ವಾ, ಅದಕ್ಕೆ ಆ್ಯಕ್ಚುಲಿ ನಿನ್ನೆ ದೇವಸ್ಥಾನಕ್ಕೂ ಶಾಪಿಂಗ್ ಎಲ್ಲ ಹೋಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ಬೇಗ ಆಗ್ತಿತ್ತು ಅಂತ ಹೇಳ್ಬೋದು. ಸೊ ನಮಗೆ ಶಾಪಿಂಗ್ ಹೋಗೋದಿತ್ತಲ್ಲ, ಅದಕ್ಕೆ ಈಗ ದೇವ್ಸ ಅರ್ಶಿನ ಫುಲ್ಲು ತೆಂಗಿನಕಾಯಿಗೆ ಫುಲ್ ಅರಿಶಿನ ಉಜ್ಜಿಬಿಟ್ಟು ಈ ರೀತಿ ಪೇಪರಲ್ಲಿ ಕಟ್ ಮಾಡ್ಕೊಂಡು ಇಟ್ಟರೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ದೇವ್ರಿಗೆ. ನಾವು ಹಾಗೆ ಇಡೋದಕ್ಕಿಂತ ಈ ರೀತಿ ಕಟ್ಟಿಂಗ್ ಮಾಡಿ ಫುಲ್ ತೆಂಗಿನಕಾಯಿಗೆ ಅರಿಶಿನ ಹಚ್ಬಿಟ್ಟು ಈ ರೀತಿ ಕುಂಕುಮ ಮಾತ್ರ ಈ ರೀತಿ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡಿಟ್ಟರೆ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೆ ಆ ರೀತಿ ಮಾಡ್ತಿದ್ದೀನಿ ಇತ್ತೀಚೆಗೆ, ಅದೇ ಥರನೇ ಮಾಡ್ತಿರೋದು. ಅದನ್ನು ಮಾಡ್ಕೋತಾ ಇದ್ದೀನಿ. ಎಲ್ಲ ಹೂವರ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಬಿಡೋಣ ಅಂತ ಬಂದೆ. ಎಷ್ಟೇ ಬೇಗ ಎದುರು 5:30 ಎದ್ದಿದ್ದೋ ಬೆಳಗ್ಗೆ. ಸೊ 5:30 ಒಂದೇ ಸಮ ಕೆಲಸ ಮಾಡ್ತಾನೆ ಇದ್ದೀನಿ ಮುಗಿತಾನೆ ಇಲ್ಲ. ಅದರಲ್ಲೂ 9:00 ಗಣಪತಿ ಹಬ್ಬ ಸ್ಟಾರ್ಟ್ ಆಗೋದು ಅಂತ ಹೇಳಿದ್ರು. ನಾನು 9:30 ಪೂಜೆ ಮಾಡೋಣ ಆಮೇಲೆ ಮಾಡೋಣ ಅನ್ನೋ ಥರ ಮನಸ್ಸು. ಎಷ್ಟೇ ಬೇಗ ಮಾಡಿ ಊರಿಗೆ ಹೋಗೋಣ ಅನಿಸುತ್ತೆ, ಬಟ್ ಹಬ್ಬ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಹಬ್ಬ ಮಾಡಿದ್ರೆ ಹೇಗೆ ಅನ್ನೋ ಥರ ಫೀಲಿಂಗು. ಸೊ ಅದಕ್ಕೆ 9:30 ಆವಾಗಲೇ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಆರಾಮಾಗಿ ಮಾಡ್ಕೋತಾ ಇರಿ. ನನ್ನ ಮಗನ ತುಂಬ ಇನ್ವಾಲ್ವ್ ಮಾಡ್ತೀನಿ ನಾನು ಯಾವುದೇ ಹಬ್ಬ ಆಗಲಿ ಪೂಜೆ ಆಗಲಿ ಮಾಡುವಾಗ. ಆ ಮಕ್ಕಳಿಗೆ ಒಂಥರ ಕೇರ್ಲೆಸ್ಸೆ, ನನ್ನ ಮಗನು ಹೇಳಿದ ತಕ್ಷಣ ಮಾಡ್ತಾನೆ ಅಂತಲ್ಲ. ಸೊ ನಾನು ಬಿಡೋದಿಲ್ಲ, ಹಸ್ಬೆಂಡ್ ಹೇಳ್ತಾ ಇರ್ತಾರೆ ಅವ್ನಿಗೆ ಎಷ್ಟು ಸತಿ ಹೇಳ್ತೀಯ ನಂಗೆ ಹೇಳ್ಬಿಟ್ಟು ನಾನು ಮಾಡ್ತೀನಿ ಅಂತ, ಬಟ್ ನಾನು ಬಿಡೋದಿಲ್ಲ, ನಾನು ಮಾಡಿಸ್ತಾನೇ ಇರ್ತೀನಿ, ಹೇಳ್ತಾನೆ ಇರ್ತೀವಿ. ಮಕ್ಕಳಿಗೆ ಆದಷ್ಟು ಎಷ್ಟು ಇನ್ವಾಲ್ವ್ ಮಾಡೋಕ್ಕಾಗತ್ತೆ ಅಷ್ಟು ಇನ್ವಾಲ್ವ್ ಮಾಡಿಕೊಂಡ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಕಷ್ಟ ಹಬ್ಬ ಮಾಡೋದು, ಹಬ್ಬ ಏನಕ್ಕೆ ಮಾಡ್ತೀವಿ, ಹೇಗೆ ಮಾಡ್ತೀವಿ. ಅದೊಂದು ಮೆಮೊರಿ ಕೂಡ ಆಗುತ್ತೆ ಅವ್ರಿಗೂ ಕೂಡ, ಹಿಂಗೆ ಮಾಡ್ತಿದ್ವಿ ಅಂತ. ಸೊ ಅದ್ರ ಜೊತೆಗೆ ಕಲಿತಾರೆ ಕೂಡ, ಎಲ್ಲ ಮಕ್ಕಳು ಅಷ್ಟೇ, ಯಾರು ಕೂಡ ಹೇಳಿದ ತಕ್ಷಣ ಮಾಡಲ್ಲ, ಕೆಲವೊಬ್ಬರು ಮಾಡ್ಬೋದು. ಬಟ್ ನಾವು ಅವ್ರು ಹಠ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಬಿಟ್ಬಿಡೋದಕ್ಕಿಂತನೂ ಅದನ್ನು ಪದೇ ಪದೇ ಹೇಳಿ ಮಾಡಿಸೋದು ಬೆಸ್ಟು. ಇಲ್ಲಿ ಕಲಶ ಯಾಕೋ ಸೈಡಿಗಿದೆ ಅನಿಸ್ತಿತ್ತು, ಕಲಶಕ್ಕೆ ಹೂವು ಎಲ್ಲ ಹಾಕಿ ನೋಡಿಕೊಂಡು ಆಚೆ ಬಂದು ನೋಡೋದು ನಾನು ಒಂದ್ಸತಿ, ಕರೆಕ್ಟಾಗಿ ಕೂತಿದ್ಯಾ, ಸ್ಟ್ರೈಟ್ ಆಗಿದೆಯಾ, ಏನು ಅಂತ ಅಂದ್ಬಿಟ್ಟು ಆ ರೀತಿ ಚೆಕ್ ಮಾಡ್ಕೋತಾ ಇದ್ದೀನಿ. ಹಸ್ಬೆಂಡ್ ಫುಲ್ ಹಾರಗಳನ್ನೆಲ್ಲ ಕೂಸಿದ್ದು, ಹಸ್ಬೆಂಡೇ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ಕೊಡ್ತಾರೆ ನನಗಂತೂ ಸೀರಿಯಸ್ಲಿ. ಸೊ ಎಷ್ಟು ಚೆನ್ನಾಗಿ ಕೂಸಿದಾರಲ್ಲ, ತುಂಬ ಚೆನ್ನಾಗಿ ಅನಿಸ್ತಿತ್ತು ಹೂವಾರ ಕೂಸಿರೋದು. ಸೊ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ ಇದನ್ನೆಲ್ಲ ಕೂಡ ರಾತ್ರಿ ಮಾಡಿಕೊಂಡಿದ್ದೆ, ಇಲ್ಲಾಂದರೆ ಇನ್ನೂ ಕಷ್ಟ ಆಗ್ತಿತ್ತು. ಅದೆಲ್ಲ ದೇವ್ರ ಮನೆ ಎಲ್ಲ ರೆಡಿ ಆಗೋಷ್ಟರಲ್ಲಿ ಇಲ್ಲಿ ಕಡುಬು ಕೂಡ ರೆಡಿ ಮಾಡ್ಕೋತಾ ಇದ್ದೆ. ಸೊ ಹಸ್ಬೆಂಡು ಕೂಡ ಅಷ್ಟರಲ್ಲೆಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ರು. ಸೊ ಕಡುಬು ಮಾಡ್ಕೊಡ್ತೀನಿ, ನಾನು ನೈವೇದ್ಯಕ್ಕೆ ಮಾಡ್ತೀನಿ, ಮಿಕ್ಕಿದ್ದು ಮಾಡ್ಕೊಳ್ರಿ ಅಂತ ಹೇಳ್ತಿದ್ದಾನೆ. ಅವ್ರಿಗೆ ಅದು ಅಷ್ಟು ಅಭ್ಯಾಸ ಇಲ್ಲ ಕಡುಬು ಮಾಡೋದು. ಸೊ ಟೈಮ್ ಆಗುತ್ತಲ್ಲ ಊರಿಗೆ ಹೋಗೋಷ್ಟರಲ್ಲಿ ಅಂತ ಅಂದ್ಬಿಟ್ಟು ಸರಿ ಆಯಿತು ನಾನು ಒತ್ತಿಕೊಡು, ನೀನು ಈ ಥರ ಮಾಡಿಕೊಡು, ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು.
ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಕಡುಬು ಮಾಡೋದು ಊರು ತುಂಬ ಫಾಸ್ಟಾಗಿ ಚಕ ಚಕ ಅಂತ ಮಾಡ್ತಾರೆ. ನಾನು ಕಡುಬು ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಸ್ಲೋ ಅಂತಲೇ ಹೇಳ್ಬೋದು, ಅಷ್ಟೊಂದು ನೀಟಾಗಿ ಬರೋದೇ ಇಲ್ಲ ನನಗೆ. ಸೊ ಮಾಡೋದು ಹಚ್ಚಲ್ಲಿ ಮಾಡೋಣ ಅಂತ ಹೋದ್ವಿ, ಅದು ಯಾಕೋ ಸರಿಯಾಗಿ ಬರಲಿಲ್ಲ. ಅದಕ್ಕೆ ಕೈಯಲ್ಲೇ ಮಾಡೋಣ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಕೈಯಲ್ಲೇ ಮಾಡ್ತಾಯಿದ್ವಿ. ಜಸ್ಟ್ ಅಗಲ ಮಾಡಿಕೊಂಡು ಕೈಯಲ್ಲೇ ಹೂರ್ಣ ಎಲ್ಲ ಕಟ್ಬಿಟ್ಟು ಮಾಡೋ ಥರ ಮಾಡೋಣ ಅಂತ ಮಾಡ್ಕೋತಾ ಇದ್ದೀವಿ. ರೋಡಲ್ಲಿ ಹೋಗುವಾಗ ಅಂತೂ ಎಷ್ಟು ಚೆನ್ನಾಗಿತ್ತಂದರೆ, ರೋಡ್ ಅಂದರೆ ಚಿಂತಾಮಣಿಗೆ ಹೋಗುವಾಗ ನೆನ್ನೆ ಬರುವಾಗ ಎಲ್ಲ ಕಡೆ ಎಲ್ಲಿ ನೋಡಿದ್ರು ಗಣಪತಿಗಳೇ, ಎಲ್ಲಿ ನೋಡಿದ್ರು ಗಣಪತಿ ಸ್ಟಾಲ್ಗಳ ಥರ ಹಾಕೊಂಡಿರ್ತಾರಲ್ಲ, ನೋಡೋಕ್ಕೆ ಎರಡು ಕಣ್ಸು ಅಲ್ಲಲ್ಲ ಅಂತ ಹೇಳ್ಬೋದು. ಇಷ್ಟು ದೊಡ್ಡ ದೊಡ್ಡ ಗಣೇಶ, ಯಾವ ಫೋನ್ ಇನ್ಸ್ಟಾಗ್ರಾಮ್ ತೆಗೆದ್ರು ಗಣೇಶನೇ, ಫೇಸ್ಬುಕ್ ತೆಗೆದ್ರು ಗಣೇಶನೇ, ಯೂಟ್ಯೂಬ್ ತೆಗೆದ್ರು ಗಣೇಶನೇ. ಗಣಪತಿ ಯಾರಿಗಿಷ್ಟ ಆಗಲ್ಲ, ಎಲ್ರಿಗೂ ಇಷ್ಟನೇ. ನನಗಂತೂ ಸಿಕ್ಕಾಪಟ್ಟೆ ಫೇವ್ರೆಟ್ ಗಾಡ್ ಗಣಪತಿ ಅಂತ ಹೇಳ್ಬೋದು. ನನಗೂ ಅಷ್ಟೇ, ಹಸ್ಬೆಂಡ್ಗೂ ಅಷ್ಟೇ, ಗಣಪತಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಏನೋ ಒಂಥರ ಏನು ಹೇಳ್ತೀವಿ, ತುಂಬ ಭಕ್ತಿ ಪ್ರೀತಿ ಎಲ್ಲ ಕೂಡ ಗಣಪತಿ ಮೇಲೆ. ಕಡುಬು ಎಲ್ಲ ಮಾಡಿದ್ದಾಯಿತು. ಸೊ ಕಡುಬು ಎಲ್ಲ ಮಾಡಿದ್ಮೇಲೆ ದೇವರಿಗೆ ನೈವೇದ್ಯಕ್ಕೆ ಅಂತ ಇಟ್ಟಿದ್ದೀನಿ. ಸೊ ಕಡಲೆಕಾಳನ್ನು ನೆನೆಸಿ ಅದನ್ನು ಕೂಡ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಹಾಗೆ ಕಡುಬು ಮತ್ತು ಮೋದಕ ಸೇಮ್ ಕಡುಬು ಇಟ್ಟಲ್ಲೇ ಮೋದಕ ಮಾಡಿರೋದಂಥದ್ದು ಅದನ್ನೆಲ್ಲ ಇಟ್ಟು ಇವಾಗ ಪೂಜೆ ಮಾಡೋಕ್ಕೆ ಅಂತಂದ್ಬಿಟ್ಟು ಬಂದೆ ಮನೆ ದೇವ್ರ ಮನೆ ಒಳಗೆ. ಸೊ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊ ನಾನು ಬರ್ತೀನಿ ಆಮೇಲೆ ಅಂತ ಅಂದ್ಬಿಟ್ಟು ಹಸ್ಬೆಂಡು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡಿಕೊಡ್ತಿದ್ರು. ಹಬ್ಬ ಅಂತ ಅಂದರೆ ಸೀರಿಯಸ್ಲಿ ಮನೇಲಿ ಒಂದೇ ಮನೇಲಿ ಹಬ್ಬ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಅಲ್ಲೂ ಹೋಗ್ತೀವಿ ಇಲ್ಲೂ ಹೋಗ್ತೀವಿ ಅಂದರೆ ಅರ್ಜೆಂಟ್ ಅರ್ಜೆಂಟಾಗಿ ಹಬ್ಬ ಮಾಡಬೇಕು. ಸೊ ಹಾಗೆ ಇಲ್ಲಿ ಹಬ್ಬ ಮಾಡ್ಕೋತಾ ಇದ್ದೀನಿ. ನಾನು ಬುಕ್ಕನ್ನು ಏನು ಮಾಡ್ತಾಯಿನಿ ಅಂದರೆ ಕೆಳಗಡೆ ಪೀಠ ಆಗಿದಾಗೆಲ್ಲ ಬುಕ್ ನಾನು ಅಷ್ಟೋ ಥರ ಬುಕ್ಕನ್ನು ಆ ಡ್ರಾಯರಲ್ಲಿ ಬಿಟ್ಟು ಅದ್ರ ಮೇಲೆ ಕೂರಿಸ್ಬಿಡ್ತೀನಿ, ತೆಗಿಯೋಕ್ಕಾಗಲ್ಲ. ಫೋನ್ ಫೋನ್ ಇರೋದಕ್ಕೆ ಎಷ್ಟು ಹೆಲ್ಪ್ ಅಲ್ವಾ, ಏನೇ ಬೇಕಂದ್ರೆ ಫೋನ್ ಹೊಂದಿದ್ರೆ ಸಾಕು ಎಲ್ಲ ಕೆಲಸ ಆಗುತ್ತೆ ಅನ್ನೋ ರೀತಿ ಆಗಿಬಿಡಿದೆ ಈಗ. ಸೊ ಫೋನಲ್ಲಿ ಗಣಪತಿ ಅಷ್ಟೋ ಥರ ಮತ್ತು ಅಶ್ವತ್ಥನ ಮಾವಳಿಗಳು ಇವನ್ನೆಲ್ಲ ತೆಕ್ಕೊಂಡು ಫೋನಲ್ಲೇ ನೋಡಿಕೊಂಡು ಪೂಜೆನ ಮಾಡಿರೋವಂಥದ್ದು ಇವತ್ತು. ಈಗ ಪೂಜೆ ಎಲ್ಲ ಆಯಿತು, ಎಲ್ಲ ಕೆಲಸ ಮುಗಿದೆ, ಹೊರಗೆ ಹೋಗ್ತಾ ಇದ್ವಿ. ಊರಲ್ಲಿ ವೈಟಿಂಗ್ ಅಂದ್ರೆ ಪೂಜೆ ಮಾಡಕ್ ಹೋಗ್ಬೇಕು ಅಲ್ಲಿ ಭೂತದ ಹತ್ರ ಎಲ್ಲ. ಸೊ ಅದಕ್ಕೆ ಕೊಡುವ ಪಾಪ ಇಟ್ಕೊಂಡು ಬರ್ತಾರೆ, ಟೈಮ್ ಆಗೋಗಿಲ್ಲ ಈಗ. ಸೊ ಹೊರಡೋಣ ಬನ್ನಿ, ಊರಿಗೆ ಹೋಗಿ ಊರಲ್ಲಿ ಏನೆಲ್ಲ ಆಗುತ್ತೆ ಅದನ್ನ ಶೇರ್ ಮಾಡ್ತೀನಿ. ಟೈಮ್ ಆಗ್ಬಿಟ್ಟಿದೆ, ಇಲ್ಲಿ ಊರಿಗೆ ಬಂದ್ವಿ. ಊರಿಗೆ ಬರೋಷ್ಟರಲ್ಲಿ ಆಲ್ರೆಡಿ ಕಾಯ್ತಾ ಇದ್ರು ಪೂಜೆ ಹುತ್ತಕ್ಕೆಲ್ಲ ಪೂಜೆ ಮಾಡೋಕ್ಕೆ ಮತ್ತು ನಾಗರಕಲ್ಲಿಗೆಲ್ಲ ಪೂಜೆ ಮಾಡೋಕ್ಕೆ ಅಂತ ಅತ್ತೆ ಫುಲ್ ದೇವ್ರ ಮನೆಯನ್ನೆಲ್ಲ ಕೂಡ ರೆಡಿ ಮಾಡಿದ್ರು, ದೀಪ ಹಚ್ಚಿರಲಿಲ್ಲ. ಸೊ ಕಡುಬು ಎಲ್ಲ ಅಲ್ಲಿಂದಾನೆ ಮಾಡ್ಕೊಂಡು ಬಂದಿದ್ದೆ, ಇಲ್ಲೇನು ಮಾಡಬೇಡಿ ನಾನೇ ಮಾಡ್ಕೊಬರ್ತೀನಿ ಅಂತ ಹೇಳಿದ್ದೆ. ಸೊ ಕಡುಬು ಕೂಡ ಮಾಡ್ಕೊಂಡು ಬಂದು ದೇವ್ರ ಮುಂದೆ ಎಲ್ಲ ಇಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಎಲ್ಲ ಜೋಡಿಸಿರುವಂಥದ್ದು ದೇವಸ್ಥಾನಕ್ಕೆ ಹುತ್ತಕ್ಕೆ ಇದಕ್ಕೆಲ್ಲ ಪೂಜೆ ಸಾಮಾನು ಎಲ್ಲ ಜೋಡಿಸಿ ಇಟ್ಟಿದ್ದಾರಮ್ಮ. ಸೊ ಇಲ್ಲಿ ಪೂಜೆ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾನು ಮತ್ತು ತ್ರಿಷಾ ಇಬ್ಬರು ಹೋಗಿ ಇಲ್ಲಿ ನಾಗರಕಲ್ಲಿಗೆ ಪೂಜೆ ಮಾಡ್ತಾಯಿದ್ವಿ. ನಾಗರಕಲ್ಲಿಗೂ ಅಷ್ಟೇ, ನಮ್ಮ ಕಡೆ ದೊಡ್ಡ ದೇವ್ರು ಬರೋಕ್ಕೂ ಮುಂಚೆ ಪೂಜೆ ಮಾಡಬಾರ್ದು ಅಂತಾರೆ. ಅಂದರೆ ಗೌಡಾಸಲ್ಲಿ ಹೊಸದೇವ್ರು ಅಂತ ಮಾಡ್ತಿದ್ರೆ ಅದರಲ್ಲೇ ದೊಡ್ಡ ದೇವ್ರು ಅಂತ ಬರುತ್ತೆ. ಸೊ ದೊಡ್ಡ ದೇವ್ರು ಬರೋ ತನಕ ನಾಗರಿಗೆ ತನಿ ಎರಿಬಾರ್ದು ನಾವು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೆಣ್ಮಕ್ಳು ಮನೆಯಲ್ಲಿ ಹೆಣ್ಮಕ್ಳು ಯಾರು ಇರ್ತಾರೆ ಅವರು ಪೂಜೆ ಮಾಡುವಂಥದ್ದು. ನಮ್ಮಲ್ಲಿರೋ ಹೆಣ್ಮಕ್ಳಿಗೆಲ್ಲ ಮದುವೆ ಆಗಿದ್ದಲ್ಲ, ಸೊ ಅದಕ್ಕೆ ತ್ರಿಷಾ ಪೂಜೆ ಮಾಡಿಕೊಡ್ತಾ ಇದ್ದಾಳೆ. ಈಗ ಬಂದು ಪೂಜೆ ಮಾಡಿ ನಾಗರಕಲ್ಲಿಗೆ ಪೂಜೆ ಮಾಡ್ಕೊಂಡು ಬಂದು ಈಗ ಹುತ್ತಕ್ಕೆ ಪೂಜೆ ಮಾಡೋಕೆ ಹೋಗ್ತಾ ಇದ್ದೀವಿ. ಹುತ್ತಕ್ಕೆ ಪೂಜೆ ಮಾಡೋದು ನಮ್ಮ ಬಾಸ್ ಅವರೇ ಪೂಜೆ ಮಾಡಬೇಕು, ನಾವು ಮಾಡೋಂಗಿಲ್ಲ. ಅದೇ ನಾಗರಕಲ್ಲಿಗೆ ಹೆಣ್ಮಕ್ಳೇ ಪೂಜೆ ಮಾಡಬೇಕು, ನಾಗರಿಗೆ ತನಿ ಅರಿಬಾರ್ದು ಅಂತಾರೆ. ಯಾಕೆಂದರೆ ಹೊಸೆಯವ್ರು ಇದೆಯಲ್ಲ ನಮಗೆ, ಹೊಸೆಯವ್ರು ಮುಗಿಯೋ ತನಕ ನಾಗರಿಗೆ ತನಿ ಅರಿಯೋಂಗಿಲ್ಲ. ಸಂಡೇ ಸಟರ್ಡೇ ಹೊಸೆಯವರು ಅಲ್ಲಿವರೆಗೂ. ಈಗ ಹುತ್ತಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋಣ. ನನ್ನ ಮಗನ ಕೋಲ್ಡ್ ಆಗೋಗಿದೆ, ಜ್ವರ ಹೋಗಿ ಕೋಲ್ಡ್ ಬಂದುಬಿಡಿದೆ. ಏನಾಯ್ತು ಚಿನಿ, ಇಲ್ಲೋಡ ಏನಾಗಿದೆ? ಕೋಲ್ಡ್ ಆಗಿದೆ. ನಾನು ಹೀಟಾಗಿ ಜ್ವರ ಬಂದಿರ್ಬೋದೇನೋ ಅಂತ ನಿನ್ನೆ ಹೆಸರುಬೇಳೆ ಎಲ್ಲ ನೀರು ಹಾಕಿ ನೆನೆಸಿ ಎಲ್ಲ ಕೊಟ್ಟೆ, ಇವತ್ತು ಕೋಲ್ಡ್ ಆಗಿದೆ. ಹಾಗೆ ಈಗ ಹುತ್ತಕ್ಕೆ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ಸೊ ಮನೆ ಹಿಂದೆ ಇದೆ ಹುತ್ತ. ಸೊ ಇದಕ್ಕೆ ಗಂಡು ಮಕ್ಕಳೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಒಂದೊಂದು ಕಡೆ ಒಂದೊಂದು ಶಾಸ್ತ್ರಗಳಿರುತ್ತೆ, ಯಾರ ಮನೆಯೆಲ್ಲ ಈ ರೀತಿ ಹೇಳ್ತಾರೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಎಲ್ಲರೂ ಹಿಂಗೆ ಇರಲ್ಲ, ಅಮ್ಮನ ಮನೆ ಕಡೆಯೇ ಬೇರೆ ಥರ ಇರುತ್ತೆ, ಇಲ್ಲೇ ಬೇರೆ ಥರ ಇರುತ್ತೆ. ಸೊ ಇಲ್ಲಿ ಹುತ್ತಕ್ಕೆ ಪೂಜೆ ಮಾಡಿಕೊಂಡು ಹೋಗಿ ಅಂದರೆ ಹಸ್ಬೆಂಡ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತೀನಿ ನಾನು, ಇದಾದಮೇಲೆ ಇದನ್ನು ಹಾಕಿ ಇದನ್ನಾದಮೇಲೆ ಇದನ್ನು ಮಾಡಿ ಇದನ್ನು ಮಾಡಿ ಅಂತೆಲ್ಲ ಅಂದ್ಬಿಟ್ಟು. ಸೊ ಪೂಜೆ ಅಂದರೆ ಎಲ್ಲ ಹಿರಿಯರು ಹೇಳ್ತಾರಲ್ಲ ಅದನ್ನು ಫಾಲೋ ಮಾಡೋ ಅಂಥದ್ದು. ಸೊ ಹೀಗೆ ಹುತ್ತಕ್ಕೆ ಪೂಜೆ ಮಾಡಿದಾದಮೇಲೆ
ಇನ್ನು ಸಮಾಧಿಗಳಿಗೆಲ್ಲ ಅಂದರೆ ಹಿರಿಯರ್ದು ಏನು ಸಮಾಧಿಗಳಿರತ್ತಲ್ಲ ಅಲ್ಲೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ಅದು ಬಂದಿದೆ, ಇನ್ನು ನೋಡೋಣ ಈ ಪೂಜೆ ಮಾಡಿದ ತಕ್ಷಣ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಏನಂದರೆ ಹಬ್ಬ ಏನೇನೋ ಆಗೋಯ್ತು ಅಂತಲೇ ಹೇಳ್ಬೋದು. ತುಂಬ ಟೈಮ್ ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ಅಷ್ಟೊಂದು ಮೂಡ್ ಇಲ್ಲದೆ ಆಯಿತು. ಈಗ ಅಲ್ಲಿ ಹುತ್ತಕ್ಕೆಲ್ಲ ಪೂಜೆ ಮಾಡ್ಕೊಂಡಿದ್ದಾಯ್ತು. ಈಗ ದೇವಸ್ಥಾನಕ್ಕೆ ಹೋಗ್ತೀವಿ ಚೌಡೇಶ್ವರ ದೇವಸ್ಥಾನಕ್ಕೆ. ಈ ಹಬ್ಬ ಪೂರ್ತಿ ಓಡಾಡೋದೇ ಆಗಲಿ, ಆದಮೇಲೆ ಮತ್ತೆ ಸಮಾಧಿ ಪೂಜೆ ಮಾಡ್ಕೊಬೇಕು. ಈ ದೇವಸ್ಥಾನ ಬಂದು ನಮ್ಮೂರಲ್ಲೇ ಇರುವಂಥದ್ದು, ನಮ್ಮದು ಮನೆ ದೇವ್ರ ಅಂತ ಏನು ಹೇಳ್ತಾರಲ್ಲ ಪ್ರತಿಯೊಬ್ಬರಿಗೂ ಮನೆ ದೇವರು ಅಂತ ಇರತ್ತಲ್ಲ ಅದೇ ಥರ. ಇದು ನಮಗೆ ಚೌಡೇಶ್ವರಮ್ಮ, ನಾನು ತೋರಿಸಿನ ಆಲ್ರೆಡಿ ಇದನ್ನ. ಹಬ್ಬದ ದಿವಸ ಸ್ವಾಮಿಗಳು ಬಂದಿರಲಿಲ್ಲ, ಪೂಜೆ ಮಾಡಿ ಏನೂ ಹೋಗಿರಲಿಲ್ಲ, ಜಸ್ಟ್ ಹಾಗೆ ಹೊಸ್ತಿಗೆ ಪೂಜೆ ಮಾಡ್ಕೊಂಡು ಬರೋವಂಥದ್ದು. ಎವ್ರಿ ಇಯರ್ ಬರ್ತೀವಿ, ಸೊ ಹಾಗೆ ಈ ಇಯರ್ ಕೂಡ ಬಂದ್ವಿ. ಸ್ವಾಮಿಗಳು ಬಂದಿರಲಿಲ್ಲ, ಅದಕ್ಕೆ ಬಾಗಿಲಿಗೆಲ್ಲ ಒಂಥರ ಗಲೀಜಂಗೆ ಅನಿಸ್ತಿತ್ತು. ಅದಕ್ಕೆಲ್ಲ ಗುಡಿಸ್ಬಿಟ್ಟು ನೀಟಾಗಿ ನೀರು ಹಾಕಿ ರಂಗೋಲಿ ಎಲ್ಲ ಹಾಕ್ತಾಯಿನಿ, ದಿವಸ ಹೊಸ್ತಿಗೆಲ್ಲ ಪೂಜೆ ಮಾಡ್ಕೊ ಅಂತ ಹೇಳಿಬಿಟ್ಟು. ಆಲ್ರೆಡಿ ಯಾರೋ ಒಬ್ಬರು ಪೂಜೆ ಮಾಡ್ಕೊಂಡು ಹೋಗಿದ್ದರು. ಹೊಸ್ತಿಲ್ಲ ತೊಳೆದು ಅರ್ಶ ಕುಂಕುಮ ಎಲ್ಲ ಇಟ್ಟು ಹೂ ಎಲ್ಲ ಇಟ್ಟು ಹೊಸ್ತಿಗೆನೆ ಪೂಜೆ ಮಾಡ್ಕೋತೀವಿ, ಒಳಗಡೆ ಹೋಗೋಕೆ ಆಗಲ್ಲ. ಅದಕ್ಕೆ ನೇಚರ್ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ, ತುಂಬ ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಅವತ್ತು ವಿಡಿಯೋ ಎಲ್ಲ ಇನ್ನು ತುಂಬ ಎಲ್ಲ ಏನೇನೋ ಮಾಡಬೇಕಂತ ಎಲ್ಲ ಪ್ಲ್ಯಾನ್ ಇತ್ತು, ಬಟ್ ಅವತ್ತೇನೂ ಮಾಡೋಕ್ಕಾಗಿಲ್ಲ. ಪಾಪುಗೆ ಹುಷಾರಿರಲಿಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ. ಸೊ ಅದು ಸ್ವಲ್ಪ ಓಡಾಟ ಅಲ್ಲಿ ಓಡಾಡಿಕೊಂಡು ತುಂಬ ಲೇಟ್ ಆಗಿಬಿಡ್ತು ಹಾಸ್ಪಿಟಲಿಂದ ಮನೆಗೆ ಬರೋಷ್ಟರಲ್ಲಿ. ಆಲ್ಮೋಸ್ಟ್ ನೈಟ್ 11:00 ಆಯಿತು ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಮತ್ತೆ ವ್ಲಾಗ್ನ ಏನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಅವತ್ತಿನ ವ್ಲಾಗ್ ಇಷ್ಟೇ ವಿಡಿಯೋ ಮಾಡಿದ್ದು, ಇಲ್ಲಿ ತನಕ ವಿಡಿಯೋ ಮಾಡಿದೆ ಅಷ್ಟೇ. ಇಲ್ಲಿಂದ ಮನೆಗೆ ಹೋಗಿ ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ಆರಾಮಾಗಿದ್ದು, ಆಮೇಲೆ ಹಾಸ್ಪಿಟಲ್ಗೆ ಹೋದ್ವಿ. ಸೊ ಹೀಗೆ ಆಗೋಯ್ತು ಡೇ. ಸೊ ನೆಕ್ಸ್ಟ್ ಇನ್ನು ತುಂಬ ವಿಡಿಯೋಸ್ನ ಮಾಡಿದ್ದೀನಿ, ಬಟ್ ಯಾವುದನ್ನು ಕೂಡ ಶೇರ್ ಮಾಡೋಕ್ಕೆ ಎಡಿಟ್ ಮಾಡೋಕ್ಕೆ ಏನಕ್ಕೂ ಕೂಡ ಟೈಮ್ ಇಲ್ಲದೆ ಆಗ್ಬಿಡ್ತು ನನಗೆ. ಸೊ ನೆಕ್ಸ್ಟ್ ಎಲ್ಲ ವಿಡಿಯೋಸು ಇನ್ಮೇಲೆ ಡೈಲಿ ವಿಡಿಯೋಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಪ್ಲೀಸ್ ಯಾರಿಗಾದ್ರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅನಿಸಿದ್ರೆ ಲೈಕ್ ಮಾಡಿ. ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಸೊ ಒಂದು 3-4 ಡೇಸ್ ಗ್ಯಾಪ್ ಆಗೋಗಿತ್ತು. ಸೊ ಅದಕ್ಕೆ ಸಾರಿ ಕೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ಹೋಗಿ ಬರೋಣ. ಬಾಯ್ ಬಾಯ್.